ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹುಚ್ಚೆಳ್ಳು ಚಟ್ನಿ ಮಾಡ್ತಾಯಿದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಹುಚ್ಚೆಳ್ಳು 1 ಕಪ್ಪು, ಹುರಿಗಡಲೆ 1/2 ಕಪ್ಪು, ಕಡಲೆ ಬೀಜ 1/2 ಕಪ್ಪು, 1/2 ಕಪ್ಪು ಒಣಕೊಬ್ಬರಿ ತುರಿ ಮಾಡ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು 1 ಟೇಬಲ್ಸ್ಪೂನ್, ಕರಿಬೇವು ಎಲೆಗಳು, ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ, ಒಣಮೆಣಸಿನ್ಕಾಯಿ 5-6. ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಪ್ಯಾನ್ ಇಟ್ಕೊಳ್ಳಿ, ಇದಕ್ಕೆ ಹುಚ್ಚೆಳ್ಳು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ, ಅದು ಚಿಟ್ಟು ಚಿಟ್ಟು ಅಂತ ಸೌಂಡ್ ಬರುತ್ತೆ, ಅದಾಗಿದೆ ಅಂತ ಅರ್ಥ. ನೋಡ್ಬೋದು ಇದು ಚಿಟಿಕ್ತಾ ಇದೆ, ಸೌಂಡ್ ಬರ್ತಾ ಇದೆ. ಇದೇ 5 ಅಂತ. ಇದನ್ನ ಪ್ಲೇಟಲ್ಲಿ ತೆಗೆಯೋಣ. ಇದರಲ್ಲಿ ನಾವು ಕಡಲೆ ಬೀಜ, ಹುರಿದಗಡಲೆ, ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ, ಹುರಿದ್ಕೊಳ್ಳೋಣ. ಇದಕ್ಕೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ. ಇದು ರೋಸ್ಟ್ ಆಗಿದೆ, ಇದು ತಣ್ಣಗಾದ್ಮೇಲೆ ಎಲ್ಲ ರುಬ್ಕೊಳ್ಳೋಣ. ಇದು ಹುಚ್ಚೆಳ್ಳೆಲ್ಲ ತಣ್ಣಗಾಗಿದೆ. ಒಂದು ಮಿಕ್ಸರ್ ಜಾರ್ ತಗೊಳ್ಳಿ, ಅದರಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ, ಕಡಲೆ ಬೀಜ, ಹುರಿಗಡಲೆ ಮತ್ತು ಒಣಮೆಣಸಿನ್ಕಾಯಿ. ಕೊತ್ತಂಬರಿ ಸೊಪ್ಪು 3-5 ಕರಿಬೇವಿನ ಎಲೆಗಳು, ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಾಗಿ ರುಬ್ಕೊಳ್ಳೋಣ. ಚಟ್ನಿ ರುಬ್ಕೊಂಡಿದ್ದೀನಿ, ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ, ಕರಿಬೇವು ಮತ್ತು ಸಾಸಿವೆ. ಹುಚ್ಚೆಳ್ಳು ಚಟ್ನಿ ರೆಡಿಯಾಗಿದೆ. ಇದು ಯಾವುದು ಚಪಾತಿ ರೊಟ್ಟಿಗಳು ಯಾವುದೇ ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.